ಮುಂದೆ ಹೋಗಿ ಕೂತಿದ್ದಾಳೆ. ಆಮೇಲೆ ಏನಾದರೂ ಅವಳು ಎಷ್ಟೇ ಧ್ಯಾನ ಮಾಡಿದ್ರು ಆ ಕಲ್ ದೇವ್ರೇನು ಪ್ರತ್ಯಕ್ಷ ಆಗಲ್ಲ. ಒಂದಿನ ಬೇಸರವಾಗಿ ಅವಳೇ ಎದ್ದು ಹೋಗ್ತಾಳ. ಅವಳ ಬಗ್ಗೆ ಹಾಗೆ ಕೇವಲವಾಗಿ ತಿಳ್ಕೋಬೇಡಿ. ನೀವು ಅವತ್ ಕಾಣ್ಲಿಲ್ಲ ಅಂತ ಉಪವಾಸ ಇದ್ದು ಸಾಯೋ ಸ್ಥಿತಿ ಮುಟ್ಟಿದ್ಲಲ್ಲ, ಹಾಗೆ ಮುಂದೇನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನಂತೂ ಈ ಪ್ರೇಮ ದೇವತೆಯ ಪ್ರೀತಿಲಿರ್ತೀನಿ. ನನಗೆ ನೀನೇ ದೇವರು, ನೀನೇ ಪತ್ನಿ, ನೀನೇ ನನ್ನ ಜೀವನ. ನೀನಿಲ್ಲದೆ ನನಗೆ ಬೇರೆ ಬದುಕಿಲ್ಲ. ನನ್ನನ್ನು ದೂರ ಮಾಡಬೇಡ ಅಷ್ಟೆ, ಇಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ರಾಘವೇಂದ್ರ 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 ಪಾಹಿ ಮಾ, ರಾಘವೇಂದ್ರ 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 ರಕ್ಷ ಮಾ, ರಾಘವೇಂದ್ರ 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 ಪಾಹಿ ಮಾ, ರಾಘವೇಂದ್ರ 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 ರಕ್ಷ ಮಾ, ರಾಘವೇಂದ್ರ 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 ಪಾಹಿ ಮಾ, ರಾಘವೇಂದ್ರ 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 ರಕ್ಷ ಮಾ, ರಾಘವೇಂದ್ರ 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 ಪಾಹಿ ಮಾ, ರಾಘವೇಂದ್ರ 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 ರಕ್ಷ ಮಾ, ರಾಘವೇಂದ್ರ 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 ಪಾಹಿ ಮಾ, ರಾಘವೇಂದ್ರ 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 ರಕ್ಷ ಮಾ. ಮಗು, ನೀನು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಬೃಂದಾವನಕ್ಕೆ ಅಖಂಡ ಸೇವೆಯನ್ನು ಮಾಡಿ ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು. ನಾಳೆ ಮುಂಜಾನೆಯೇ ನಾನು ಮಂತ್ರಾಲಯಕ್ಕೆ ಹೊರಡುತ್ತೇನೆ. ಬೃಂದಾವನಕ್ಕೆ ಸೇವೆ ಸಲ್ಲಿಸ್ತೀನಿ. ನನಗೆ ನೀವೇ ದಿಕ್ಕು. ಕೃತಾರ್ಥಳಾದೆ ಗುರುದೇವಾ.